ನಮಸ್ಕಾರ ಎಲ್ಲ ಸ್ನೇಹಿತರಿಗೂ. ಇವತ್ತು ನಾನು ಶ್ರೀ ಮಲ್ಲಿಕಾರ್ಜುನ್ ದೇವಸ್ಥಾನದಲ್ಲಿದ್ದೀನಿ ಸ್ನೇಹಿತರೆ. ಇದು ರಾಯಬಾಗ್ ತಾಲೂಕು ಕೋಳಿಗುಡ್ ಗ್ರಾಮದಲ್ಲಿರುವಂಥ ಒಂದು ದೇವಸ್ಥಾನ. ಈಗ ನಾನು ತಮಗೆ ತೋರಿಸ್ತಾ ಇರೋದು ದೇವಸ್ಥಾನ ಹೊರಭಾಗದಲ್ಲಿರುವಂಥ ದೇವಸ್ಥಾನ. ಹೊರಭಾಗದಲ್ಲಿ ಈ ದೇವಸ್ಥಾನ ಸುಂದರವಾದ ದೇವಸ್ಥಾನ. ಗಿಡ ಆಗಿರ್ಬೋದು ನೋಡ್ಬೋದು ಸ್ನೇಹಿತರೆ, ಎಷ್ಟು ಸುಂದರವಾದ ಈ ದೇವಸ್ಥಾನ. ಒಳಭಾಗದಲ್ಲಿ ಕೂಡ ಅಷ್ಟೇ ಸುಂದರವಾಗಿದೆ ಈ ದೇವಸ್ಥಾನ. ನೋಡಿ ಸ್ನೇಹಿತರೆ, ಇನ್ನು ಗರ್ಭಗುಡಿ ಯಾವ ರೀತಿ ಇದೆ ಅಂತ ತಮಗೆ ತೋರಿಸ್ತಾ ಇದ್ದೀನಿ. ಇದು ನಂದಿ ಸ್ನೇಹಿತರೆ, ಪ್ರತಿಯೊಂದು ಗುಡಿಯಲ್ಲಿ ಕೂಡ ಈ ನಂದಿ ಪೂಜಿರ್ತಾರೆ. ಕೆಲವೊಂದು ದೇವಸ್ಥಾನದಲ್ಲಿ ಇರುವುದಿಲ್ಲ. ನೋಡ್ಬೋದು ಸ್ನೇಹಿತರೆ, ಶ್ರೀ ಮಲ್ಲಿಕಾರ್ಜುನ್ ಮೂರ್ತಿ ಯಾವ ರೀತಿ ಇದೆ ಅಂತ. ಸುಂದರವಾದ ಮೂರ್ತಿ ಸ್ನೇಹಿತರೆ, ನೋಡ್ಬೋದು ಲಿಂಗದ ಮೇಲೆ ಶಿವನ ಮೂರ್ತಿ ಯಾವ ರೀತಿ ಇದೆ ಅಂತ. ಕೊರಳಲ್ಲಿ ನಾಗರ ಹೆಡಿ ಕೂಡ ಎಷ್ಟು ಸುಂದರವಾಗಿದೆ. ಮಗ್ಗಲಲ್ಲಿ ತ್ರಿಶೂಲ ಕೂಡ ಇದೆ, ನೋಡ್ಬೋದು. ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ಗರ್ಭಗುಡಿ ಸುಂದರವಾಗಿದೆ. ಮತ್ತು ಇಲ್ಲಿ ಅರ್ಚಕರಾಗಿ ಪೂಜಾರಿಗಳಾಗಿ ಇದ್ದಾರೆ, ಅವರು ಕೂಡ ತಮಗೆ ಪರಿಚಯ ಮಾಡಿಕೊಡ್ತೀನಿ. ಈಗ ಶಿವನ ಮಗ್ಗಲಲ್ಲಿ, ಶಿವಲಿಂಗದ ಮಗ್ಗಲಲ್ಲಿ ಕೂತಿರುವಂಥ ಮಲ್ಲಪ್ಪ ಲಕ್ಷ್ಮಣ್ ನಾಗರಟ್ಟಿ ಅಂತ ಇವರ ಅಡ್ಡಹೆಸರು ಮತ್ತು ಹೆಸರು. ಇವರು ಹುಟ್ಟಿನಿಂದಲೂ ಶಿವನ ಭಕ್ತರಾಗಿ, ಶ್ರೀ ಮಲ್ಲಿಕಾರ್ಜುನ್ ಭಕ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ, ಪೂಜೆ ಕೂಡ ಅವರೇ ಮಾಡ್ತಾ ಇದ್ದಾರೆ. ಇಲ್ಲಿ ಗುಡಿ ಸ್ವಚ್ಛತೆ ಆಗಿರ್ಬೋದು, ಬರೋ ಭಕ್ತರನ್ನು ಪ್ರೀತಿಯಿಂದ ನೋಡ್ಕೋತಾರೆ. ಇದೇ ಊರಿನವರಾಗಿದ್ದು ನೋಡ್ಬೋದು ಅವರು ಗುಡಿ ಎಷ್ಟು ಸುಂದರವಾಗಿ ಇಟ್ಟುಕೊಂಡಿದ್ದಾರೆ. ಅವರು ನಿಜವಾಗಲೂ ಪುಣ್ಯವಂತರಂತ ಹೇಳ್ಬೋದು. ಅವರು ಬಾಲ್ಯದಿಂದಲೂ ಕೂಡ ಶಿವನ ಭಕ್ತರಾಗಿ ಈಗ ಶಿವನ ಗುಡಿಯಲ್ಲಿ ಅವರು ಪೂಜರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ದೇವಸ್ಥಾನ ಪರಿಚಯ. ಮತ್ತೊಂದು ದೇವಸ್ಥಾನದೊಂದಿಗೆ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಸ್ನೇಹಿತರೆ.